ಹಂಗೇನಾದರೂ ಹೋದ್ರೆ ಇರೋ ಜಾಗಕ್ಕೆ ನಾನು ಹುಡುಕೊಂಡು ನಿನ್ನ ಮುಖ ಮೂತಿ ನೋಡದೆ ಜಜ್ ಬಿಡ್ತೀನಿ ಅಷ್ಟೇ ನೋಡಪ್ಪ ಅವನು ಇರೋ ಜಾಗದಿಂದ ಸೆಲ್ಫಿ ಕಳ್ಸೋಂದ್ರೆ ಅವಾಗಿಂದ ಕಳಿಸ್ತಾನೆ ಇಲ್ಲ ನಾನು ಎಷ್ಟು ಮೆಸೇಜ್ ಮಾಡ್ತಿದ್ದೀನಿ ಒಂದಕ್ಕೂ ರಿಪ್ಲೈ ಮಾಡ್ತಿಲ್ಲ ಹಾ ರಿಪ್ಲೈ ಬರಲ್ಲ ರಾಜೀವ್ ಅವರೋ ಜಾಗದಿಂದ ರಿಪ್ಲೈ ಕಳ್ಸೋಕ್ಕೂ ಆಗಲ್ಲ ಯಾಕೆ ಅವನು ಇರೋದು ನಾಟ್ ರೀಚಬಲ್ ಏರಿಯಾ ಅಲ್ಲ ಹಾ ಹಾಗೆ ಅನ್ಕೋಬಹುದು ಅಲ್ಲಿಗೆ ಹೋದವರು ಮತ್ತೆ ಇಲ್ಲಿ ವಾಪಸ್ ಬರಲ್ಲ ನಾವು ಅಲ್ಲಿಗೆ ಹೋಗಬಹುದು ಅಷ್ಟೇ ಹೌದಾ ಸರಿ ಹಾಗಾದ್ರೆ ನಾವು ಇವಾಗಲೇ ಹೊರಡೋಣ ನಡಿ ಯಾಕಮ್ಮ ಯಾಕಮ್ಮ ಈ ತರ ಮಾತಾಡ್ತಾ ಇದ್ದೀಯಾ ಸತ್ತವರ ನೆನಪಲ್ಲಿ ಬದುಕಿರೋನು ಯಾಕೆ ಸಾಯಿಸ್ತಾ ಇದ್ದೀಯಾ ರಾಜೀವ ಬದುಕಿಲ್ಲ ರಾಜೀವ ಬದುಕಿಲ್ಲ ಅಂತ ಇನ್ನೆಷ್ಟು ಸಲ ಹೇಳಿ ಸಾಯಬೇಕು ನಾನು ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೋ ಇಲ್ಲಿ ನೋಡು ನೋಡಮ್ಮ ರಾಜೀವ ಸತ್ತಾಗ ತೆಗೆದ ಫೋಟೋ ಇದು ರಾಜೀವನ ಡೆಡ್ ಬಾಡಿ ಮನೆ ಮುಂದೆ ತಂದಿಟ್ಟಾಗ ತೆಗೆದ ಫೋಟೋ ನೋಡು ಎಲ್ಲ ಟಿವಿಗಳಲ್ಲೂ ಅವನ ಬಗ್ಗೆ ಬಂದ ನ್ಯೂಸ್ ಅಲ್ಲ ಇದೆಲ್ಲ ಸಾಕ್ಷಿ ಇರುವಾಗ ಯಾಕ್ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಯ್ಯೋ ಅಪ್ಪ ನೀನು ಈ ರೀತಿ ವಿಡಿಯೋ ಎಲ್ಲ ತೋರಿಸ್ಬಿಟ್ರೆ ನಾನು ಅದನ್ನ ನಂಬಿಡಬೇಕಾ ಈ ರೀತಿ ಸಾವಿರ ಸಾವಿರ ಫೇಕ್ ವಿಡಿಯೋಸ್ ಬರುತ್ತೆ ಅದನ್ನೆಲ್ಲ ನಾನು ನಂಬೋದಕ್ಕಾಗುತ್ತಾ ಅದಿದ ನನ್ನ ರಾಜೀವನೇ ಬಂದು ಹೇಳಿ ನಾನು ಬದುಕಿಲ್ಲ ಸತ್ತೋಗಿದ್ದೀನಿ ಅಂತ ಆವಾಗ್ಲೇ ಆವಾಗ್ಲೇ ನಾನು ಅದನ್ನ ನಂಬೋದು ಮಗಳೇ ಅರ್ಥ ಮಾಡ್ಕೋ ಏನ್ ಮಂಗಳಗೌರಮ್ಮ ಕೊನೆಗೂ ರುದ್ರಾಪುರಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿ ಹೋಗಲೇಬೇಕಣ್ಣ ಹೋಗಿ ಹುಡುಕಿ ನನ್ನ ಗಂಡನ ಕರ್ಕೊಂಡು ಬರಬೇಕು ಅನ್ನೋ ಜವಾಬ್ದಾರಿ ನನ್ನ ಮೇಲಿರುವಾಗ ನಾನು ಹೋಗದೆ ಹೇಗಿರೋಕೆ ಸಾಧ್ಯ